ಭಗವಂತನ ಯಶಸ್ಸನ್ನು ಯಾವ ರೀತಿಯಾಗಿ ಹಾಡಿ ಹೋಗಿದ್ದಾರೆ ಅದನ್ನು ಬೇರೆಯವರು ಹೇಳಿದಾಗ
arricchetti, 10 ore avanti, 17 anni, 17 anni, di chi ne metta a portare a portare a te. Adesso, adesso, chi è? Uomba, il dietro è fatto di chi è l'uomo, la madre mia. Quando vieni, 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 un prendo, 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 a tu riesci a vedere, 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 ಸಚಿತ್ವವಾಗಿ
ಅವರಿಂದಲೇ ಈ ಜಗತ್ತಿನ ನಾನು ಸೃಷ್ಟಿಸುತ್ತಿದ್ದಾರೆ ಅಂತ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾಕೆಂದರೆ ಸೃಷ್ಟಿ ಮಾಡಲು ನಾನು, ಯಾಕೆಂದರೆ ಅದು ನಾನು ಬ್ರಹ್ಮ ನಾರದ ಸಂವಾದದ ಮೂಲಕ ಮುಂದೆ ವಹಿಸ್ತಾರೆ. ಎಲ್ಲವನ್ನೂ ಕೂಡ ಈ ಸೃಷ್ಟಿ ವಿಸ್ತಾರದ ತಾವು ಸಂಚಿತವಾಗಿರ್ತಾರೆ. ಸೃಷ್ಟಿ ತಮ್ಮ ಮಾತಿನ ಬ್ರಹ್ಮನಾರದ ಸಂವಾದ ಮೈತ್ರೇಯ ಮತ್ತು ಇದರ ಸಂವಾದ ಈ ಸುಖ ಪರಿಚಿತ ಸಂವಾದದ ಮೂಲಕ ಸೃಷ್ಟಿಯ ವಿಸ್ತಾರವನ್ನು ಅಲ್ಲಿ ಸುಮಾರ ಸೃಷ್ಟಿ. ಇನ್ನೊಂದು ಪ್ರಶ್ನೆ, ಯಶಸ್ಸಿನ ಬಗ್ಗೆ ಬೇರೆ ಬೇರೆಯವರು ಕೃಷ್ಣನ ಯಶಸ್ಸನ್ನು ಹೇಳಿ ಹಾಡುಗಳು ಸುಖಿಮರಾದವರಿಂದ ಅದರಲ್ಲಿದ್ದಾರೆ, ಇದರ ಪ್ರಕಾರ ಹೇಳಿದ್ದಾರೆ. ಇನ್ನು ಒಂದು ಪ್ರಶ್ನೆ, ಕೃಷ್ಣೇ ಸ್ವಭಾವ ಪದವಿ ಧರ್ಮ ಜ್ಞಾನಿಸಿದ ಕಲವು ವಿಷ್ಣುಶಾಂತ್ರ ಕೃಷ್ಣ ಧರ್ಮ ಜ್ಞಾನಾಭಿಮಾನಿಯಾದ ಪಂಚಪಾಂಡವರ ಜೊತೆಗೆ ಸ್ವಭಾವವನ್ನು ಕೇಳಿ ಹೋದಾಗ ವೇದವ್ಯಾಸನೆಂಬ ಉದಯಾಚಾರ್ಯ ಪುರಾಣ ಸೂರ್ಯನ ಉದಯವಾಯಿತು. ಪುರಾಣ ಸೂರ್ಯನ ಉದಯವನ್ನು ಅಂದರೆ ವೇದವ್ಯಾಸರು ಧರ್ಮದ ರಕ್ಷಣೆಗೋಸ್ಕರ ವೇದವ್ಯಾಸವನ್ನು ಮರೆಯಬಹುದು. ವೇದವ್ಯಾಸರು ಭಾಗವತ ಧರ್ಮ ಅವನು ಅನುಷ್ಠಾನ ಮಾಡಿದ ಭಗವದ್ಭಕ್ತ ಅವರಿಗೆ ಕೃಷ್ಣ ಭಗವಂತ ಮಾಡಿದ ವಿವಿಧ ಅವತಾರಗಳಿಗೆ ಮಾಡಿದ ಅನುಗ್ರಹದ ಪರಿಯನ್ನು ಅದರ ಬಗ್ಗೆ ಬೆಳಕತ್ತಿರತಕ್ಕಂತಹ ಪುರಾಣ ಸೂರ್ಯನನ್ನು ಸೃಷ್ಟಿ ಮಾಡಿದೆ. ಅದರಿಂದಾಗಿ ಜನರಿಗೆ ಭಾಗವತ ಧರ್ಮದಲ್ಲಿ ಅಭಿರುಚಿ ಉಂಟಾಗಿದೆ. ಅಭಿರುಚಿ ಉಂಟಾದಿಂದಾಗಿ ಜನ್ಮಾನುಷ್ಠಾನ ಮಾಡಿ ಅದು ಸುರಕ್ಷಿತವಾಗಿ ವ್ಯಾಸದಿಂದ ಹೀಗೆ ಆರು ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಬಂದಿದೆ. ಸಂಕ್ಷಿಪ್ತವಾಗಿ ಸಂಕ್ಷಿಪ್ತವಾಗಿ ತಾವು ಹೇಳಿದ್ದನ್ನು ಮತ್ತೆ ನಾನು ಹಾಗೆ ಹೇಳಿದ್ದಾರೆ. ಎರಡನೇ ಸ್ಕಂದಾದಿಗಳಿಂದ ಅದು ಬ್ರಹ್ಮನಾದ ಸಮಾಜ ರೂಪದಿಂದ ಪರಿಚಿತರಾದ ಶುಕ್ರ ಸಮಾಜ ರೂಪದಿಂದ ಮತ್ತು ಮೈತ್ರಿಯ ಮತ್ತು ಇದರ ಸಂತಾನ ರೂಪದಿಂದ ವಿವಿಧ ಸಮಾಜ ರೂಪದಿಂದ ಭಗವದ್ಭಕ್ತರು ಬರ್ತಾರೆ. ಸಮಾಜ ರೂಪದಿಂದ ಅದು ಮತ್ತೆ ಇಲ್ಲಿ ಉತ್ತರ ದೊರೆಯುತ್ತದೆ. ಅಲ್ಲಿ ಕೇಳಿದಾಗ ಇನ್ನು ಯಾವ ಯುಗದಲ್ಲಿ ಯಾರಿಂದ ಪ್ರಚೋದಿತರಾಗಿ ಇಲ್ಲಿ ಕಸ್ಮಿನ್ಗೆ ಯಾವ ಯುಗದಲ್ಲಿ ಯಾರಿಂದ ಪ್ರಚೋದಿತರಾಗಿ ಬೇರೆ ಯಾರು ಭಾಗವತರನ್ನು ರಚನೆ ಮಾಡಿ ಪ್ರಶ್ನೆ ಪಡ್ತಾರೆ. ಅದೇ ಹೇಳ್ತಾರೆ ಕಾಪಲ್ಯುಗದಲ್ಲಿ ಭಾಗವತ ನಾರದರು ಪ್ರೇರಣೆ ಮಾಡಿದರು. ನಾರದರಿಂದ ಪ್ರೇರಿತ ಹಾಗೆ ನಾರದ ಹೇಗೆ ಪ್ರೇರಣೆ ಮಾಡಿದ್ರು ನಿನ್ನೆ ಹೆರಿಯಾಗಿದೆ ಭಾಗವತದಲ್ಲಿ ಧಾರಾಗುತ್ತ ಭಾಗವತ ಹೇಳಿದಾಗ ಅದನ್ನು ಧಾರಕ ಸ್ಕಂಧರೂಪವಾದ ಪ್ರಪಂಚ ಭಾಗವತವನ್ನು ವೇದವ್ಯಾಸವನ್ನು ನಿರ್ಮಾಣ ಮಾಡಿ ಅದನ್ನು ತನ್ನ ಮಗನಿಗೆ ಉಪದೇಶ ಮಾಡಿ ಅದು ಮತ್ತೆ ಪರಿಚಿತ್ರಾಗಿ ಮುಂದುವರೆದೇ ವ್ಯವಸ್ಥೆ ಮಾಡಿ ಪರಿಚಿತ್ರಾಗ ಭಾಗವತ ಕಥೆ ಹೇಳಿದಾಗ ಗಾಬರಿಯಿಂದಲೇ ಆಯಿತು. ಯಾಕೆ ಪರಿಚಿತ್ರಾದ ಭಾಗವತ ಹೇಳಿದ ಯಾಕಂದರೆ ಅವರು ಜೀವನ ದೊಡ್ಡ ಮಹಾತ್ಮ ತನಗೋಸ್ಕರ ಬರೆದಿದ್ದರು ಕೂಡ ಲೋಕಕ್ಕೋಸ್ಕರ ಬರೆದಿದ್ದಾರೆ. ಜೀವನವೇ ಬೇಡ ಅಂತ ಅನಿಸ್ತು ಯಾಕೆ ಕಾಯೋಗ ಭಾರತದ ಕೇಳಲಿಕ್ಕೆ ಏನು ಕಾರಣ ಬಗ್ಗೆ ಪ್ರಶ್ನೆ ಮಾಡಿದಾಗ ಸಂಚಿತವಾಗಿ ಭಾರತದ ಕಥೆಯ ಉಪಸ್ಥಾನ ಅದನ್ನು ಕೇಳಿದವರು ಬರೆಯುತ್ತಿದ್ದಾರೆ. ಅಲ್ಲಿಂದ ಅದಕ್ಕೆ ಮಧ್ಯೆ ಕೃಷ್ಣ ಬರುವುದೇ ಆ ಪರಿಚಿತ್ರಾದ ಜನ್ಮ ಕರ್ಮ ಅವರ ಅಂತಿಕ್ಕದಲ್ಲಿ ಹೇಗೆ ಅದೆಲ್ಲವನ್ನು ನಾವು ಹೇಳ್ತೇವೆ ಪ್ರತಿಜ್ಞೆ ಮಾಡಿ ಸೂತ್ರಪುರಾಣಕ್ಕೆ ಹೇಳ್ತಾರೆ. ಅದರಿಂದ ಮೊದಲು ಒಂದು ವಿಚಾರ ಮಾಡಬೇಕಾದದ್ದು ನೈಮಿಷದ ಹಿಂದಿನಲ್ಲಿ ಸೂತ್ರಪುರಾಣಗಳು ಎಂದರಲ್ಲಿ ಮಿಂಚಿದರಾಗಿರುವ ಶ್ರವಣಕಾರರು ಸೂತ್ರಪುರಾಣಗಳನ್ನು ರಚಿಸಿದ್ದಾರೆ ನಮಗೆ ಕೃಷ್ಣನ ಕಥೆಯನ್ನು ಕೇಳಬೇಕು. ಇದು ಯಾಕೆ ಪ್ರಸ್ತಾವ ಭಾಗವತ ಕಥೆ ಅನ್ಯವಾಗಿದೆ. ಮೋಕ್ಷಕ್ಕೆ ಅನೇಕ ದಾರಿ ಇದೆ. ಕರ್ಮದಿಂದ ನಾನು ಮೋಕ್ಷವನ್ನು ಪಡೆಯುತ್ತೇನೆ ಅಂದರೆ ಅಥವಾ ಪ್ರಯಾಗದಲ್ಲಿ ಏರಂಗಾರದಿಂದ ಮೋಕ್ಷವನ್ನು ಪಡೆಯುವುದು ಗಯಾ ಶ್ವಾದಿಯಿಂದ ಮೋಕ್ಷ
ಪ್ರವಚನ ಮಾಡುವವರಿಗೆ ತುಂಬ ಬರ್ತಿದ್ದೀವಿ, ಯಾಕೆಂದ್ರೆ ಕುತ್ಕೊಂಡವರಿಗೂ ತುಂಬಾ
ಹಾಗಾಗಿ ಇಲ್ಲಿ ಇಪ್ಪತ್ತು ತುಂಬ ಬೇಕಾಗುತ್ತೆ. ಆದ್ರಿಂದಾಗಿ ನಾನು ನಿಮಗೆ ನೀವು ಯಾರು ಹೇಳುವ ಅಗತ್ಯ ಇಲ್ಲ, ಸಂಕ್ಷಿಪ್ತವಾಗಿ ಮಾಡಲಿಕ್ಕೆ ಮಾಡಲು ಪ್ರಯತ್ನ ಮಾಡಬೇಕಾಗಿದೆ. ಯಾಕೆಂದರೆ ಹೇಳುತ್ತಿದ್ದೀವಿ ಸಪ್ತಾಹದ ಒಂದೊಂದು ಅಸ್ಕಂಡದ ಒಂದೊಂದು ಅಂಶಗಳನ್ನು ನಮಗೆ ಬಹಳ ಚೆನ್ನಾಗಿ ಹಾಗ ತಂದರೆ ಭಗವದ್ಗೋತ್ರ ಭಗವದ್ಗೋತ್ರ ಹಿಂದೆ ಬರಲಿಲ್ಲ ಭಾಗವತ ಸುಂದರ
ಶಿವರ ಸ್ವರೂಪ. ಮಧ್ಯದಲ್ಲಿ ರುದ್ರದೇವರು ಮೂರು ರೂಪ. ಈ ಅವತಾರ ಅಸ್ತ್ರ ಹೆಸರೆ ಯುದ್ಧ ಮಾಡಿರ್ಬೋದ್ರೆ ಎಲ್ಲ ಅಸ್ತ್ರಗಳು ಖಬರ ಖಬರ್ ತನಗೆ ತಾವೇ ಬರೋದಕ್ಕೆ ಶೀರ್ಷೆಟ್ ಮಾಡ್ಕೊಳ್ಬೇಕಲ್ಲ ಮಾಡ್ಕೊಳ್ತಾರೆ ಅಂತ ತಮ್ಮನ್ನು ತಾವೇ ಕೊಟ್ಕೊಳ್ತಾರೆ ತಮಗೆ ತಾವೇ ಇರೋದನ್ನು ಅಚಿತ್ಯ ಅದ್ಭುತ ಶಕ್ತಿಯನ್ನು ಬರುತ್ತಾರೆ. ಇದರ ಮೂಲ ರೂಪವನ್ನು ಅವತಾರ ವಿರೋಧ ಮಾಡ್ತಾ ಇದೆ ಅಂದರೆ ಇದು ದೇವರ ಇಚ್ಛಾಶಕ್ತಿ ಅಲ್ಲ. ಇನ್ನೇನು ಹೇಳ್ತಿದ್ದೀನಿ ಆಗ ನನಗೆ ಹೃದಯ ಅಶ್ವತ್ಥ ಮಾತ್ರ ಬರ್ತದೆ. ಇದು ನಾನು ಯಜ್ಞ ಮಾಡ್ತಾ ಈ ಯಜ್ಞದಲ್ಲಿ ನನ್ನನ್ನು ಪರಿಪಶುವುದರಲ್ಲಿ ಆತ್ಮಾರ್ಪಣೆ ಮಾಡಿಕೊಳ್ತೇನೆ ಅಂತ ಅನುಸಂಧಾನ ಮಾಡಿ ರುದ್ರದೇವರ ರುದ್ರಾಂತರ ಸಂತತಿಗೊಳಿಸಿದಾಗ ಆ ಅನುಸಂಧಾನದಿಂದ ಆ ಮಾನಸ ಯಜ್ಞದಿಂದ ಪ್ರಸನ್ನನಾದ ಭಗವಂತ ರುದ್ರದೇವರು ಪ್ರಚೋದನೆ ಮಾಡ್ತಾನೆ. ಆಗ ರುದ್ರದೇವರು ಕೃಷ್ಣವರು ಕೃಷ್ಣದಲ್ಲೇ ನನಗೆ ದೇವರು ದಕ್ಷಿಣಕ್ಕೋಸ್ಕರ ಕೃಷ್ಣ ಹೇಳಿದ್ದಾರೆ. ಈಗ ಅವರಿಂದ ಪ್ರೇರಿತರಾಗಿ ನಾನೇ ಬಿಟ್ಟು ಅಸ್ತ್ರವನ್ನು ಕೊಟ್ಟು ಪಂಚಪಾಂಡವರಿಂದ ಮಾತ್ರ ಇಡೀ ಸಂತಾನ ಹಾಳು ಮಾಡೋದು
ಇರತಕ್ಕಂಥ ಶಿಷ್ಯರಾಗಿ ವಾಸುದೇವರು ಭಗವಂತರ ಭಕ್ತಿಯಷ್ಟೆಯಿಂದ ಶಿಷ್ಯರಾಗಿ ಮುಂದಿನ ದಾವಣಗೆರೆಯಲ್ಲಿ ಅಶ್ವತ್ಥಾಮ ವೇದವ್ಯಾಸರಾಗ್ತಾರೆ ಅಂತ ದೇವರು ಭಾಗವಹಿಸ್ತಾರೆ. ವೇದವ್ಯಾಸರ ಶಿಷ್ಯರಾಗಿ ಮಾತು ಬರುತ್ತದೆ. ಅದಕ್ಕೆ ದ್ರೌಣಿ ವ್ಯಾಸ ಅಂತ ಅಶ್ವತ್ಥಾಮ ಅಂದರೆ ಮುಂದೆ ವೇದವ್ಯಾಸರಾಗಿ ವೇದವನ್ನು ದಾನ ಮಾಡ್ತಾರೆ. ವೇದವ್ಯಾಸರ ಶಿಷ್ಯರ ಈ ಇದು ಚತುರ್ಥ ಸ್ಕಂದದಲ್ಲಿ ಸನತ್ ಕುಮಾರ್
ಕರ್ತನೇ ದೃಢಾಗಿ ನಿರ್ಗುಣೆಯನ್ನು ನಿರ್ಗುಣೆಯೇ ತ್ರಿಗುಣ ಬ್ರಹ್ಮನೇ ಮೋಕ್ಷ ಪ್ರದಾನ ಮಾಡತಕ್ಕಂತಹ ಭಗವಂತನ ವಿಭಕ್ತಿ ಪ್ರಬಲವಾಗಿದೆ. ಇದೇ ಮೋಕ್ಷಕಾರ ಇದನ್ನೇ ಕೃತಿ ಹೇಳ್ತಾರೆ. ಆದರೆ ಒಬ್ಬ ಭಾಗವತ ಕೇಳಲು ಯಾವ ರೀತಿಯಾಗಿ ಭಗವತ್ ಪ್ರತಿ ಬಿಡವನಾಗಬೇಕು ಭೌತಿಕ ಪ್ರಬಲದಲ್ಲಿ ಖಂಡತೆ ಬಂದರೆ ಭೀಷ್ಮಾಚಾರ್ಯ ಹೇಳಿದಾಗ ನನ್ನಪ್ಪ ಭೀಷ್ಮಾಚಾರ್ಯ ಕೇಳಿ ಕೇಳುವುದು ನಾನು ಕೇಳ್ತೀನಿ ನಿಮ್ಮ ಮೀಡಿಯಂ
ದೇವತೆಗಳಲ್ಲಿ ಶ್ರೇಷ್ಠವಾಗಿರುವಂಥ ಯಾವುದೂ ಧರ್ಮದಲ್ಲಿ ಹಿರಿಯ ಧರ್ಮ ಯಾವುದೂ ಇರಬಾರ. ಪವಿತ್ರಾಣ ಪವಿತ್ರಪೂರ್ಣ ಮಂಗಲಾಮ ದೇವರು ದೇವರಾಗಿದ್ದ ಕೃತ ಅಂತ ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ಅಂತ ಲೋಕನಾಥ ಜಗನ್ನಾಥ ನಾರಾಯಣ ಏಷಕ್ಕೆ ಸರ್ವಧರ್ಮ ಧರ್ಮ ದೇವೋತ್ತಮನಾದ ನಾರಾಯಣನ ಆರಾಧನೆ ಮಾಡಬೇಕಿದೆ. ಇದು ಎಲ್ಲ ಧರ್ಮಕ್ಕಿಂತ ಹಿರಿಯ ಧರ್ಮ ಅಂತ ಹೇಳಿ ಆ ಭೀಷ್ಮಾಚಾರ್ಯರಿಗೆ ಕೃಷ್ಣಾಚಾರ್ಯ ಎಂದು ಉಪದೇಶ ಮಾಡಿದ. ಹೀಗೆ ಗ್ರಂಥಜ್ಞಾನಪಟ್ಟ ಅರ್ಥಾತ್ ತನ್ನ ಮಗಳು ತನ್ನ ಮೊಮ್ಮಗನ ದೌಹಿಂದ್ರನ ವಿದ್ಯಾಭ್ಯಾಸಕ್ಕೋಸ್ಕರ ತುಂಬ ಶ್ರಮ ಪಡುತ್ತಾರೆ. ಅಂತ ಮಗಳ ಮಗನಿಗೆ ದೌಹಿಂದ್ರನಿಗೆ ಆ ಜ್ಞಾನ ಪ್ರಕಾಶ ಎಲ್ಲ ಸಾರ್ವಜನಿಕವಾಗಿ ಅದಕ್ಕೆ ಸಪ್ಲೈ ಆಗೋದೇ ಇಲ್ಲ ಅಂತ.
ಸ್ಪಷ್ಟಪಡಿಸಿದ್ದೆ. ಆ ಮುದ್ರಾಣಿಕಾರ ಏನು ಮಾಡಿಲ್ಲ, ನಾವು ಯಾವ ಕಾರ್ಯ ಮುಖ್ಯಲ್ಲ, ಯಾವ ಕಷ್ಟೇನು ಮುಖ್ಯ. ಈ ದೇಹದಲ್ಲಿ ಕಷ್ಟ ಐದು ದಕ್ಷಿಣಾಯಣದಲ್ಲಿ ಉತ್ತರಾಯಣ ಕಷ್ಟಿರುತ್ತಂತೆ. ಇವರು ದಕ್ಷಿಣಾಯಣ ಕಾಲದಲ್ಲೇ ಬರೋದು ಕೂಡ ಉತ್ತರಾಯಣ ಕಷ್ಟಿದ್ದಾರೆ ಐದು. ಆದರೆ ಉತ್ತರಾಯಣ ಕಾಲದಲ್ಲೇ ಅವರು ಸಂಕ್ರಮಣ ದಿವಸವೇ ರಥಸಪ್ತ ದಿವಸವೇ ನನ್ನ ಇಷ್ಟ. ಅದು ಹೋದ ದಕ್ಷಿಣ ರಾಷ್ಟ್ರದವರೇ ಆ ಮತ್ತೆ ಬೇರೆ ನಮ್ಮ ಕೊಡ್ತಾರೆ ದಿನ ವೈಕುಂಠಕ್ಕೆ ಹೋಗ್ತಾರೆ. ಏನು ಮಾಡಿ ಯಾವ ರಶ್ಮಿಯಲ್ಲಿ ಹೋಗ್ತಾರೆ ಅವ್ರಿಗೆ, ಯಾವ ಕಾಲದಲ್ಲಿ ಮುಖ್ಯ ಅಲ್ಲವೇ. ಅವರು ವಿಶ್ವಾಚಾರ ಅವರಿಗೆ ಗೊತ್ತಿರೋದು ಮಾತ್ರ ವಿಶೇಷ ಮುಖ್ಯ ಬರ್ತದೆ ಅಂತ ಶಾಸ್ತ್ರದ ತೀರ್ಮಾನ ಆಗಿದೆ. ಅವರಿಗೆ ಹಿಂದೂ ಸಮುದಾಯದಲ್ಲಿ ಪರಮಾತ್ಮ ವಿಶೇಷವಾಗಿ ವಿಶೇಷ ಸ್ತೋತ್ರ ಮಾಡಿದ್ದಾರೆ. ಅದಾದ ಅಶ್ವಮೇಧ ಯಾಗ ಮಾಡುವುದರಿಗೆ ಪಾಪಶಕ್ತಿ ಇದೆ. ಅಶ್ವಮೇಧ ಯಾಗ ಮಾಡುವುದಾಗ ಅಶ್ವಮೇಧ ಯಾಗ ಮಾಡಿದ್ದಾರೆ. ಅದರಲ್ಲಿ ದುಂದಟ್ಟು ಅದು ಆ ಹಿಮಾಲಯ ಪರ್ವತದಲ್ಲಿ ಆ ಯಜ್ಞೋಚಿಷ್ಟ ನನಗೆ ದೇವತೆಗೆ ಪರಶುರಾಮದೇವರು ಕುರಿತು ದುಂದನ್ನು ಬಳಸಿದ್ದಾರೆ. ದೇವವ್ಯಾಸರು ಯಜ್ಞ ಮಾಡಿದ್ದಾನೆ, ಕೃಷ್ಣನು ಮಾಡಿದ್ದಾನೆ, ಯಜ್ಞ ಆಗಿದ್ದು ಅದರ ಬಳಿಕ ಅರ್ಥ ಹೆದರದಲ್ಲಿದ್ದಾನೆ. ನಿಧನ ಬಂದ ಆಗಾಗಿ ಕೂಡ ಯಜ್ಞ ಮಾಡ್ತಾ ಇದ್ರು ಕೂಡ ಆಗಾಗಿ ಪಾಂಡವರು ಯುದ್ಧಾಚಿಯಾಗಿ ಆಗಾಗಿ ಬರ್ತಾ ಇದ್ದಾರೆ. ನಿಧನ ಬಂದ ವಿದ್ಯಾಭದ್ರಿಗೆ ಎಲ್ಲರೂ ಚೆನ್ನಾಗಿ ಸ್ವಾಗತಿಸಿ ಯಮಧರ್ಮನ ಅವತಾರ ನಂತರ ಸ್ವಾಗತಿಸಿದರು. ಅವರು ಪ್ರಾಣಾಮದ್ರೆ ದೇಹಕ್ಕೆ ನೀಡಬೇಕು ಹಾಗೆ ಎಂದು ಸ್ವಾಗತಿಸ್ತಾ ಇದ್ದ ಶ್ಲೋಕ ಮಾಡಿದ್ದಾರೆ. ಎಲ್ಲ ಭಗವದ್ಭಕ್ತರ ಯಾರವರ ಯೋಗಕ್ಷೇಮ ವಿಚಾರವನ್ನು ಹೇಳಿದ್ದಾರೆ, ಎಲ್ಲ ವಿಷಯ ಹೇಳಿದ. ಆದರೆ 36 ವರ್ಷ ಆದ ನಂತರ ಆತ್ಮಕರ ಮುಂದೆ ಆದರೆ ಎದುರುಗಳ ವಿಷಯವನ್ನು ಮಾತ್ರ ಹೇಳಿಲ್ಲ. ಸತ್ಯವಾದದ್ದು ಕೂಡ ಸತ್ಯವನ್ನು ಅಪ್ರೇಮ ನಂಬುವ ಸತ್ಯವಾದದ್ದು ಕೂಡ ಅಪ್ರಿಯವಾದ ವಿಷಯ ಹೇಳಬಾರದು ಅಂತ ಅದನ್ನು ಹೇಳದೆ ಎಲ್ಲ ವಿಷಯಗಳು ಹೇಳಿದ. ಯಾಕೆಂದ್ರೆ ಬಂದರೆ ಮನಸ್ಸು ಏನು ತುಂಬ ಗಟ್ಟಿಗಿನ ಮನಸ್ಸು, ತುಂಬೆ ಗಟ್ಟಿಗಿನ ಮನಸ್ಸು. 36 ವರ್ಷ ಮೊದಲೇ ಹೇಳಿರುತ್ತೆ ಪಾಪ ತುಂಬ ತಲೆಗಟ್ಟುವಂತ ಅದು ಅಪ್ಪ ಅಂತ ಹೇಳದೆ ಹೇಳ್ತಿದ್ರ ಸುಮ್ಮನೆ ಇದ್ದ. ಮುಂದೆ ಆಗಿರುವ 36 ವರ್ಷ ಆದಂತ ಎದುರುಗಳು ಮಾತ್ರ ಅದು ಬಂದದ್ದು ಯಾಕೆಂದ್ರೆ ಇಷ್ಟೊಂದಾಗಿ ಚಿತ್ರಾಷ್ಟ ಮಾಡಿ ಕುಂತಿಯ ವೈರಾಗ್ಯ ಬಂದರೆ ಅವರು ಸಾರವಾದ ವೈರಾಗ್ಯ ಬಂತು. ಇದನ್ನ ಕಲಿಯಬೇಕಾದ ಮಾತು ಅದಾದ ನಂತರ ಇವರು ಏನು ಮಾಡಿದ್ದಾರೆ ಚಿತ್ರಾಷ್ಟ ಆರಾಮಾಗಿದ್ದಾರೆ. ಯಾಕೆಂದ್ರೆ ಯಾವಾಗಲೂ ಅಷ್ಟೇ ಮಾಡಿ ಮನೆಯಲ್ಲಿ ಎಲ್ಲ ನೆಟ್ಟಿಗೆ ಭಾರತದಲ್ಲಿ ಯಾರು ಬಂದ ಮನೆಯಲ್ಲಿ ಇಡಬೇಕಾದ ಮಾತು ಪ್ರಾಮಾಣಿಕ ಸಂಶಯ ಬರಬೇಡಿ. ಯಾಕೆಂದ್ರೆ ಅದೇ ಸೊಸೆ ಮತ್ತು ಮರ ಹೇಳಿದ ಕೇಳುವರಿದ್ರೆ ಈ ವೃದ್ಧರು ಏನ್ ಮಾಡ್ತಾರೆ ವಿಶಾಲವಾದ ಬದುಕಿದಾರೆ. ಭಾರವನ್ನ ಕೇಳಬೇಕು ಮನಸ್ಸು ಬರಲ್ಲ, ಖಂಡಿತ ಬರಲ್ಲ. ಕೆಲವರು ಭಾಗ ಆಯಿತು ಕೃತರಾಷ್ಟ್ರ ತುಂಬ ಪಾಪ ಮಾಡಿದ್ದಾರೆ. ಮಕ್ಕಳು ದುಷ್ಟರು, ಅವ್ರ ಮಾತು ಹೇಳಿಕೊಂಡಿದ್ದ ಪಾಂಡವರಿಗೆ ತುಂಬ ದೂರ ಹೋಗಿದ್ದಾರ, ಕೃಷ್ಣನ ಮಾತು ಏನಿದ ಮಾಡಿದ ಇಂಥ ಪಾಪ ಮಾಡಿದ್ದಕ್ಕೆ ತುಂಬ ಮೂಲರೂಪದಲ್ಲಿ ಹೋಗಿ ಸೇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪಾಪ ಮಾಡಿದ್ದ. ಆ ಸಂದರ್ಭದಲ್ಲಿ ಅವನು ಪ್ರಾಯಶ್ಚಿತ್ತ ಮಾಡಿಕೊಂಡಿ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದೆ ಅವನು ಮನಸ್ಸೇ ಬರ್ತಾ ಇದೆ. ದ್ರೌಪದಿ ಮೊದಲಾಡಲು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರುವಾಗ ವೈರಾಗ್ಯ ಬರಲಿಲ್ಲ. ವೈರಾಗ್ಯ ಬಂದರೆ ನಾನು ತಪಸ್ಸು ಹೋಗೋದಿಲ್ಲ, ತಪಸ್ಸು ಮಾಡಿದಂತೆ ಅಂತ ಪ್ರಾಯಶ್ಚಿತ್ರ ತಪಸ್ಸು ಮಾಡಿದಂತೆ ಪಾಪ ಕಾರ್ಯ ಮಾಡಿಕೊಂಡು ಮೂಲರೂಪಕ್ಕೆ ಹೋಗುವುದು ಅರ್ಥ ಇಲ್ಲ. ಅದಕ್ಕೋಸ್ಕರ ಭೀಷ್ಮ ಭೀಮಾ ಮಾಡಲು ಅವರಿಗೆ ವೈರಾಗ್ಯದ ಒಂದು ಬೀಜ ಪೂರ ಮಾಡುವಂತೆ ಮಾತಾಡ್ತಾ ಇದ್ದೀವಿ. ಒಮ್ಮೆ ನಕುಲ ಸಹದೇವರು ಎದುರುಗಳಿದ್ದು ಧೃತರಾಷ್ಟ್ರ ಎದುರುಗಡೆ ಇಟ್ಕೊಂಡಿದ್ದ. ನಕುಲ ಸಹದೇವರನ್ನು ಕರೆದು ನೋಡಪ್ಪ ಈ ಬಾಲು ಒಳ್ಳೆ ಸ್ಥೂಲವಾದ ಬಲಿಷ್ಠವಾದ ಬಾಲು, ಇದನ್ನು ಹರಿಚಂದ್ರನ ಚೆನ್ನಾಗಿ ಹಚ್ಚಿಕೊಂಡಿದ್ದೆ. ಈ ಬಾಲುವಿಗೆ ಸಿಕ್ಕೆ ಈ ಹಣ್ಣನ್ನು ಕುಡಿದ ಮಕ್ಕಳು ಮೂರು ಮಕ್ಕಳು ಏನಾಗಿದ್ದಾರೆ ಚಟ್ನಿ ಆಗಿದ್ದಾರೆ. ಇದೇ ಹಣ್ಣನ್ನು ಕುಡಿದ ಮಕ್ಕಳು ಅಂತ ಕರ್ತವ್ಯ ಈ ರೀತಿಯಾಗಿ ಮಾತಾಡಿದಾರೆ. ತುಂಬ ಸ್ವಲ್ಪ ವೈರಾಗ್ಯ ಪೂರ್ತಿ ಪ್ರಮಾಣದ ವೈರಾಗ್ಯ ಬರಲಿಲ್ಲ, ವೈರಾಗ್ಯದ ಅನುಕೂಲ ಆಗಿದೆ. ಈ ವಸ್ತು ಅನುಕೂಲ ಇದೆ ರೀತಿಯಾಗಿ ಮಾತಾಡಿ ವೈರಾಗ್ಯದ ಬೀಜವನ್ನು ಬಿದ್ದಿದಾಗ ಅದು ಮತ್ತೆ ಹೆಮ್ಮರವಾಗಿ ಬೆಳೆಸುವ ಕೆಲಸವನ್ನು ಇದರ ಮಾಡ್ತಾ ಇದ್ದಾನೆ. ಓ ಜೀವಿತಾಶ ಮನುಷ್ಯ ಪ್ರಾಣಿಗಳಿಗೆ
ಸ್ವಲ್ಪ ಎಂಟು ಕೇಳಿದ್ರು ಕೇಳಿ ತಿಳ್ಕೊಂಡು
ತನ್ನ ಹೆಂಡತಿಯನ್ನು ಕರ್ಕೊಂಡು ಹೋದರೆ ಇಟ್ಟೆ ಹಬ್ಬ ಬೇಬಿ ಸಿಟಿ ಬೇಡ. ಇದು ಮುಖ್ಯ ಎಲ್ಲ ಕಲಿಯಬೇಕಾದ ಪಾಠ. ಅವರು ತಾನೇ ಕರ್ಕೊಂಡು ಇವಳೇ ಮಾಡಿದ್ರೆ ಹೆಂಡತಿ ನಿಲ್ಲೇ ಬಿಟ್ಟು ಅವನು ಮಾತ್ರ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇದಕ್ಕೆ ನಮಗೆ ಆದರ್ಶ ಆಗ್ತದೆ. ಕತೆ ಸುಮ್ಮನೆ ಕೇಳ್ತಾ ಹೋಗೋದಲ್ಲ, ಕತೆಯಲ್ಲಿ ಏನು ಆದರ್ಶ ಇದೆ ಅಂತ ನಾವು ಜೀವನದಲ್ಲಿ ಅಳವಡಿಸಲು ಪ್ರಯತ್ನ ಮಾಡಬೇಕು. ಆಯಿತು ಹೋ ಹತ್ತೆ ಪರಮಾತ್ಮವನ್ನು ಈ ಬೇರೆ ವ್ಯಾಸ ತಂದು ತೋರಿಸ್ತಾರೆ ಅಂತ ಕತೆ ಹೇಳ್ತಾ ಇದ್ದಾರೆ. ಇದು ಯಾವ್ದ್ರಿ, ಯಾವ ಕತೆ ಇದು, ಇದು ಯಾವ ಕತೆ? ಮಹಾಭಾರತ ಕತೆ. ಇದನ್ನು ಹೇಳಿದವರು ಯಾರು? ವೈಶಂಪಾಚಾರ್ಯ. ಯಾರಿಗೆ ಪರೀಕ್ಷೆಗಳಾದ ಮಗನಾದ ಮೇಲೆ ಪಕ್ಕದಲ್ಲಿ ಯಾರು ಕೂತ್ಕೊಂಡಿದ್ರು? ವೇದವ್ಯಾಸ ಕೂತ್ಕೊಂಡಿದ್ರು. ಈ ವೇದವ್ಯಾಸ ಓ ಕರ್ಡಕ್ಕೆ ಹೋಗಿ ತೋರಿಸಿದ ವೇದವ್ಯಾಸರೇ ನಮ್ಮ ಅಪ್ಪ ಬೈಕೊಂಡು ಆರ್ಗತೆಗೆ ಕೊಟ್ಟಿದ್ದಾರೆ ಅಷ್ಟು ತೋರಿಸ್ತಿದ್ದೀವಿ. ಇದು ನೀವೋ ಏನು ಗೊತ್ತಾಗ್ತದೆ. ಆ ಸಂದರ್ಭದಲ್ಲಿ ವೇದವ್ಯಾಸ ವೈಕುಂಠದಲ್ಲಿರ್ತಕ್ಕಂತಹ ಹರಿಶ್ಚಂದ್ರ ತಂದು ತೋರಿಸಿ ವೈಕುಂಠ ಮಾತನಾಡಿ ಹೇಗೆ ಹೇಗೆ ಅಂತ ಕೃಷ್ಣನ ಮಾತು
ಶಿವನಿಗೆ ಇದ್ದಾಳೆ. ಆ ದ್ರೌಪದಿ ಅವಳನ್ನು ನೋಡಿ ಅವಳನ್ನು ಮುಟ್ಟಿ ನೋಡ್ತಾಳೆ. ಮುಟ್ಬೇಡ, ಈಗ ನಿನ್ನ ಹೆಂಡತಿ ಇಲ್ಲ, ಈಗ ಶುದ್ಧವಾಗಿದ್ದಾಳೆ, ಪ್ಯೂರ್ ಭಾರತಿ, ಮುಟ್ಟಿ ಹೋಗ್ಬೇಡ, ಸಂಸ್ಕಾರ ಜಾಸ್ತಿ, ಸಂಸ್ಕಾರ ಮುಟ್ಟಿ ಮುಟ್ಟಿ ಸಂಸ್ಕಾರ ಇರ್ತದೆ, ಅಲ್ಲಿ ಮುಟ್ಟಿಕೊಳ್ಳ. ಹೇ ಈಗ ಮಾಡ್ಬೇಡ, ಮಾಡಿ ಕಂಠೇರಿ ಸ್ನಾನ ಮಾಡಿ ಶುದ್ಧ ಭಾಸ್ಕರಾದ ಅದರಂತ ಅವರೇ ತಮ್ಮ ತಮ್ಮ ರೂಪದ ಹತ್ತಿರದಲ್ಲಿ ಸ್ವಲ್ಪ
ಚಿಕ್ಕಪ್ಪಳಿಸಿದ್ರೆ ಠಾಣೆ ಮಾರ್ಕೆಟ್ ಇದ್ದವು. ಹಾಗಾಗಿ ಕೆಟ್ಟ ಕೆಲಸಗಳನ್ನೂ ಮಾಡ್ತಾರೆ ಸುಲಭವಾಗಿ, ಅದೇ ಬೆಲೆ ಕಡಿಮೆ. ಒಳ್ಳೆ ಕೆಲಸಕ್ಕೆ ಮಾಡದೇ ಕಡಿಮೆ ಆಗುತ್ತೆ, ಅದಕ್ಕೆ ಬೆಲೆ ಜಾಸ್ತಿ. ಇಂತಹ ಒಂದು ಒಳ್ಳೆ ಗುಣ ಕಲಿಯುವುದು ಇರುವುದರಿಂದಾಗಿ ತನಿಗೆ ಅವಕಾಶವನ್ನು ಕೊಟ್ಟ. ಮತ್ತೆ ಕೀರ್ತನಾದೇವ ಕೃಷ್ಣ ಮುಕ್ತ ಸಂಗ್ರಹ ಪರಂಪರೆಗೆ ಕಲಿಯಿರುವುದು ನಾವು ಸಂಕೀರ್ತನ ಮಾಡಿದ್ರೇನೆ ಮೋಕ್ಷ ಕಲಿಯುವುದು. ಬೇರೆ ಬೇರೆ ಯುಗದಲ್ಲಿ ಎಣ್ಣೆಯಾದ ಜ್ಞಾನ ಸಂಗ್ರಹ ಮಾಡಬೇಕು. ಈ ಕಾರಣದಿಂದ ಕಲಿಗೆ ಆಶ್ರಯ ಕೊಡ್ತಾರೆ ಅಂತಾರೆ. ಹೀಗೆ ಭೂದಿಯಲ್ಲಿ ಸಮಾಧಾನ ಬಳಸಿ ಆ ಧರ್ಮದ ಮೂರು ಕಾಲವು ಧರ್ಮಕ್ಕೆ ನಾಲ್ಕು ಕಾಲ ಅದೇ ನನ್ನ ಕಾಲ ಮುಂದೆ ಅನ್ನೋದಕ್ಕೆ ಬರ್ತೀಯಪ್ಪ ಅದು ಹೇಳುತ್ತೆ. ಧರ್ಮದಿಂದ ಎತ್ತು ಭೂದಿ ಕಟ್ಟಿ ಕಾಲ ಮುಂದೆ ಅನ್ನೋದಕ್ಕೆ ಸ್ತ್ರೀಯರಿಗೆ ಬಾಲಕರಿಗೆ ಸರಿಯಾದ ರಕ್ಷಣೆ ಕಟ್ಟುತ್ತಾನ, ದೇವರಿಗೆ ಹೋಗ ಸರಿಯಾಗಿ ಕಟ್ಟಿದ್ದಾರೆ ಕಟ್ಟುತ್ತಾನ, ಕೃಷ್ಣ ಪರಮಾತ್ಮ ಹೊರಟೋಗುತ್ತಾನ, ಯಾಕೆ ನೀನು ಹೇಳ ಅವರಿಗೆ ಏನಾಯ್ತು ಪೋಷಕರಿಗೆ ನಿಜವಾಗಿ
कंट्रोल करता है परीक्षा आगे खंड जाने के लिए आता है ही है बोला यार ना ये ना आता है ये बंद करने का तो कुछ क्या होता है नहीं ताई बैठे अरे कैसा तो विचार मत करो यार क्या करो वो कुछ के लिए तेरे चले पड़ा इन्हें क्या राष्ट्र में अच्छा चार इन्हें उन्हें ना आशय सिमिल Thank you.
ಕುಟುಂಬ ದೇಹದ ಅಭಿಮಾನವನ್ನೇ ಧ್ಯಾಸ ಅಭಿಮಾನವನ್ನೇ ಧ್ಯಾಸ ಮಾಡುತ್ತಾರೆ. ಮಹಾತ್ಮ ಅವರು ಅಭವತ್ ಅಲ್ಲಿ ಪ್ರಾಪ್ತರಾದರು, ಅಲ್ಲಿ ಅಭವತ್ ಅಂತ ಹೇಳಿದ್ರು ಜಗತ್ತಿನಲ್ಲಿ. ಅಲ್ಲಿ ಅಭವತ್ತಂತೆ ಆನಂದ ತುಂಬುತ್ತಾರ, ಭೂಷಣಕ್ಕೆ ಆನಂದ ಅಂತ ಸತ್ತಾರ್ಥವಾಗುತ್ತೆ ಆನಂದ ಇರುತ್ತೆ, ಇಲ್ಲಿ ಆನಂದ ತುಂಬುತ್ತಾರೆ ಅಭವತ್ತಂದರೆ ಅಲ್ಲಿ ಪೂರ್ಣರಾದ
ಎಲ್ಲವನ್ನು ತ್ಯಾಗ ಮಾಡಿ. ಯಾರು ಬಂದ? ಯಾರು ಬಂದ? ಪರೀಕ್ಷೆಗೆ ಆಗಿ ಬಂದ ಗಂಗೆ ಅಂತ. ಗಂಗಾಧರ ಅಮೃತ ಪಾದವನ್ನು ಅಮೃತ ಪಾನ ಮಾಡಿಸಿದ. ಗಂಗಾಧರ ಮೂಲಕ ಸಂಸಾರ ಸರ್ಪದಿಂದ ಯಾರು ರಕ್ಷಣೆ ಮಾಡಿದ? ಕೃಷ್ಣ ರಕ್ಷಣೆ ಮಾಡಿದ. ಬೇರೆ ಯಾರಿಗಿನ ವೈಯಾಸಿಕಿ ಶಬ್ದದೇನ ಉಪದೇಶ ಮಾಡಿದ ಭಾಗವತದ ಪ್ರಭಾವದಿಂದ ಅವನು ಭಗವಂತನ ಪಾದವನ್ನು ಹೋಗಿ ಸೇರಿದ. ಹೀಗೆ ಎಲ್ಲವನ್ನೂ ತ್ಯಾಗ ಮಾಡಿ ಬಂದರೆ ಜಾಹ್ನವೀ ರೂಪದಲ್ಲಿರುವಂತಹ ಭಗವಂತ ಅವನನ್ನು ಸಂಸಾರ ಸರ್ಪದಿಂದ ರಕ್ಷಣೆ ಮಾಡುತ್ತಾನೆ. ಉತ್ತಮ ನಿದರ್ಶನ ಅಂದರೆ ಪರಿಚಿತ್ತಾಗುತ್ತೆ. ಉತ್ತಮ ನಿದರ್ಶನ ಶುಕಾಚಾರ್ಯರು ಬಂದಾಗ ನಾಳೆಯಿಂದ ಶುಕಾಚಾರ್ಯರು ಭಾಗವತ ಅಂದರೆ ಅಂತೂ ಇಲ್ಲಿ ಧೃತರಾಷ್ಟ್ರದ ವೈರಾಗ್ಯ ಮತ್ತು ಧರ್ಮರಾಜನ ವೈರಾಗ್ಯ ಕುಂತಿಯ ವೈರಾಗ್ಯ ಇದೆಲ್ಲ ವೈರಾಗ್ಯ ಎಂದು ಸಾಧನೆಗೆ ನಮಗೆ ಅದು ಪ್ರೇರಕ. ಹಾಗಾಗಿ ಎಲ್ಲ ವೈರಾಗ್ಯದಲ್ಲಿ ವಿಶೇಷವಾಗಿ ಅದು ಅಭಿವೃದ್ಧಿ ಇವರದ್ದು ಭಾವ ವೈರಾಗ್ಯ ಅಭಾವ ವೈರಾಗ್ಯ ಅಭಿವೃದ್ಧಿರುತ್ತೆ. ಇದೆಲ್ಲ ಇದ್ದಾಗ ಸಾಧನ ತಿಳ್ಕೊಂಡು ವೈರಾಗ್ಯವನ್ನು ಅಂದಾಗ ಅವರು ಭಾಗವತ ಯಾವುದು ಬೇಡಂತ ವೈರಾಗ್ಯದ ಭಾಗವತ ಕೇಳಿ ಕೂತ್ಕೊಂಡಾಗ ದೇವತೆಗಳ ಕಲೆ ಹಿನ್ನೆಲೆಯುಳ್ಳ ಭಾಗವತ ಶ್ರವಣ ಕೂತ್ಕೊಂಡಲ್ಲ ಅಂತ ದೇವತೆಗಳು ಮೆಚ್ಚಿ ಪುಷ್ಪ ಬೆಚ್ಚಿಗೈದರು. ಹಾಗಾಗಿ ನಮ್ಮ ಈ ರೀತಿಯಾಗಿ ಹೆಚ್ಚಿನಾದ ಭಾಗವತ ವೈರಾಗ್ಯದ ಹಿನ್ನೆಲೆ ಇರುವ ಭಾಗವತ ಶ್ರವಣ ಅದಕ್ಕೋಸ್ಕರ ಹುಟ್ಟಿದ ತನಕ ಅಷ್ಟೊತ್ತರೆಗೆ ಬರಲಿಲ್ಲ ಶುಕಾಚಾರ ಭಾಗವತ ಹೇಳಿಕೆ. ಎಲ್ಲ ಕಾಯಿ ಮಾಡಿಕೊಂಡು ರುದ್ರದೇವರು ನಿಜವಾದ ಗುರುಗಳು ಬರ್ತಾರೆ. ವೈರಾಗ್ಯದ ಶಿಖಾಮಣಿ ಆದಾಗ ವೈರಾಗ್ಯದ ಶಿಖಾಮಣಿಯಾದ ಶುಕಾಚಾರರು ಬಂದರು. ಹಾಗಾಗಿ ದುರ್ಗ ಭಾಗವತ ಹೇಳುವರು ಹೇಗಿರಬೇಕು ಶುಕಾಚಾರ ಹೇಳಬೇಕು.